ನಮಸ್ತೆ ಬಂಧುಗಳೇ ಬಂಧುಗಳೇ ಬಹಳಷ್ಟು ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಮೆಸೇಜ್ ಬಾಕ್ಸ್ ಅಲ್ಲಿ ಮೆಸೇಜ್ ಆಗ್ತಾ ಇದ್ದೀರಾ ಗೌಡ್ರೆ ನೀವು ಯಾವ ತರ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂತೀರಾ ಅಂತ. ಕೆಲವಷ್ಟು ಜನ ಗೌಡ್ರೆ ನೀವು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದೀರಾ, ಒಂದ್ ಕೈಲಿ ಬೈಕ್ ಓಡಿಸ್ಕೊ ಹೋಗ್ತೀರಾ, ಇನ್ನೊಂದ್ ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತೀರಾ, ಇದು ತಪ್ಪು ಅಂತೆಲ್ಲ ಬಹಳಷ್ಟು ಜನ ಹೇಳ್ತಾ ಇದ್ರಿ ಬಂಧುಗಳೇ. ಅದಕ್ಕೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಅಂತಲೇ ನಾನು ನಿಮಗೆ ಇದೊಂದು ವೀಡಿಯೋ ಮಾಡ್ತಾ ಇದ್ದೀನಿ. ಏನು ಅಂದರೆ ನಾನು ಮಾಡ್ತಿರತಕ್ಕಂಥ ಒಂದು ಯೂಸ್ ಮಾಡ್ತಿರತಕ್ಕಂಥ ಕ್ಯಾಮ್ರಾ ಬಂದು ಗೋಪ್ರೋ ಕ್ಯಾಮ್ರಾ ಅಂತ. ಇದು ಇದನ್ನು ಇದೇ ಕ್ಯಾಮ್ರಾ ಅದು ಇಲ್ಲಿ ನೋಡ್ತಾ ಇದ್ರಲ್ಲ ಏನು ಅಂತ. ಇದು ಆ್ಯಕ್ಚುಲಿ ಹಿಂಗೆ ಬರಲ್ಲ, ಇದರೊಳಗೆ ಒಂದು ಬೆಂಕಿ ಪಟ್ಟದಂಗೆ ಒಂದು ಕ್ಯಾಮ್ರಾ ಇರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಇದನ್ನು ಆ್ಯಕ್ಷನ್ ಕ್ಯಾಮ್ರಾ ಅಂತಲೇ ಕರೀತಾರೆ ಬಂಧುಗಳೇ. ಇದನ್ನು ನೀರೊಳಗೆ ಅಜ್ಜಿದ್ರೂ ಕೂಡ ನೀರೊಳಗೂ ಶೂಟ್ ಮಾಡ್ಬೋದು, 4K ವೀಡಿಯೋಸ್ವರೆಗೂ ಬರುತ್ತೆ. ಈಗಂತೂ 5K 6Kವರೆಗೂ ಬಂದಿದೆ ಲೇಟೆಸ್ಟ್ ಅಪ್ಡೇಟಲ್ಲಿ. ಇದು ಇದನ್ನು ಒಂದು ಆ್ಯಕ್ಷನ್ ಕ್ಯಾಮ್ರಾ ಅಂತಲೇ ಕರೀತಾರೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ನೀವು ನೋಡ್ಬೋದು ಈ ಹೆಲ್ಮೆಟ್ಗೆ, ನಮ್ಮದು ನಾರ್ಮಲಿ ಎಲ್ಲರ ಹತ್ರನೂ ಒಂದು ಹೆಲ್ಮೆಟ್ ಅಂತ ಇರುತ್ತೆ, ಈ ಹೆಲ್ಮೆಟ್ಗೆ ಈ ಜೆ ಮೌಂಟ್ ಅಂತ ಒಂದು ಬೆಲ್ಟ್ ಇದೆ ಸಪ್ರೇಟಾಗಿ, ಇದೆಲ್ಲ ಅಮೆಝಾನಲ್ಲೇ ಸಿಗುತ್ತೆ ಆಕ್ಸೆಸರೀಸ್ಗಳು. ಈ ಬೆಲ್ಟನ್ನು ತಗೊಂಡು ಹೆಲ್ಮೆಟಿಗೆ ಫಿಕ್ಸ್ ಮಾಡಿ ಈ ಜೆ ಮೌಂಟ್ ಅನ್ನೋದು ಏನಿದೆ ಈ ಜೆ ಮೌಂಟ್ಗೆ ನೋಡಿ, ಕ್ಯಾಮ್ರಾ ಬಿಸ್ತೀನಿ ನಾನು ಇದನ್ನ ಇಲ್ಲಿ ನೋಡಿ ಈ ಥರ ಫಿಕ್ಸ್ ಮಾಡ್ಕೊತೀನಿ ಹೆಲ್ಮೆಟ್ಗೆ. ಹಾಂ ನೋಡಿ ಈ ಥರ ಹೆಲ್ಮೆಟ್ಗೆ ಇದನ್ನು ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊತೀನಿ. ಇದು ತುಂಬ ಲೈಟ್ ವೈಟ್ ಇರುತ್ತೆ, ತುಂಬ ತೂಕನೂ ಇರಲ್ಲ. ಇದನ್ನು ಹಿಂಗೆ ಹಾಕೊಂಬಿಟ್ರೆ ತಲೆಗೆ ಈ ಥರ, ನಾನು ಏನು ನೋಡಿದ್ರು ಕ್ಯಾಮ್ರಾನೂ ಅದನ್ನೇ, ನಾನು ಏನು ನೋಡ್ತೀನಿ, ಏನು ಮಾತಾಡ್ತೀನಿ, ನನ್ನ ಕೈ ಆ್ಯಕ್ಷನ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಇಲ್ಲಿ ನಮಗೆ ಸಡನ್ನಾಗಿ ರಸ್ತೆಲಿ ಹೋಗುವಾಗ ಏನಾದರೂ ಒಂದು ಶೂಟ್ ಮಾಡಬೇಕು ಅಂದರೆ ಮೇಲ್ಗಡೆ ಒಂದು ಬಟನ್ ಇರುತ್ತೆ ಇಲ್ಲಿ, ರೆಡ್ ಬಟನ್ನು. ಇದೊಂದು ರೆಡ್ ಬಟನ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಅದ್ರ ಪಾಡಿಗೆ ಅದೇ ಆನ್ ಆಗಿ ರೆಕಾರ್ಡ್ ಮಾಡಿಬಿಡುತ್ತೆ ಪ್ರತಿಯೊಂದನ್ನು. ಅಂದರೆ ಸಡನ್ನಾಗಿ ನೀವು ಏನಾದರೂ ಒಂದು ದೃಶ್ಯ ನೋಡ್ಬಿಡ್ತೀರ ರೋಡಲ್ಲಿ ಹೋಗುವಾಗ, ನಿಮಗೆ ಕ್ಯಾಪ್ಚರ್ ಮಾಡಬೇಕು ಅನ್ಸ್ಬಿಡುತ್ತೆ, ಆಗ ನೀವು ಓಪನ್ ಮಾಡ್ಕೊಂಡು ಮೊಬೈಲೇ ಆಗಿರ್ಬೋದು ಮತ್ತೊಂದು ಮಗದೊಂದನ್ನು ಓಪನ್ ಮಾಡ್ಕೊಂಡು ಶೂಟ್ ಮಾಡೋಕೆ ಆಗದೇ ಇಲ್ಲ, ಅಷ್ಟೊತ್ತಿಗೆ ನೀವು ಅದು ಯಾವುದೋ ದೃಶ್ಯ ಸನ್ನಿವೇಶನೇ ಹೊರಟೋಗಿರುತ್ತೆ. ಹಾಗಾಗಿ ಗೋಪ್ರೋ ಅನ್ನತಕ್ಕಂಥ ಕ್ಯಾಮ್ರಾ ಏನಿದೆ, ಈ ಕ್ಯಾಮ್ರಾ ಆ ಥರ ಅನುಕೂಲಗಳನ್ನು ಈ ಗೋಪ್ರೋ ಕ್ಯಾಮ್ರಾಗಳಲ್ಲಿ ಇದೇ ಆದಂಥ ಸನ್ನಿವೇಶಗಳಿಗೆ ಅಂತಲೇ ಇದನ್ನು ಬಳಸಲಾಗುತ್ತೆ ಬಂಧುಗಳೇ. ಇದ್ರ ಪ್ರೈಸ್ ಎಷ್ಟು ಅಂದರೆ, ಈಗ ಗೋಪ್ರೋ 8 ನಾನು ಯೂಸ್ ಮಾಡ್ತಿರೋದು, ಇದರಲ್ಲಿ 1, 2, 3, 4 ಅಂತ ವರ್ಷನ್ಗಳು ಬಂದು 8ವರೆಗೂ ಬಂದುಬಿಟ್ಟಿದೆ ಬಂಧುಗಳೇ. ಇದು ಒಂದು ಬಹಳ ವರ್ಷಗಳಿಂದ ಇದೆ ಈ ಕ್ಯಾಮ್ರಾ. ಈಗ ಕರೆಂಟಲ್ಲಿ ರನ್ ಆಗ್ತಾ ಇದ್ದಿದ್ದು ವರ್ಷನ್ನು 9, ನೆನ್ನೆ ಇನ್ನೂ ಒಂದು ರಿಲೀಸ್ ಆಗಿದೆ ಗೋಪ್ರೋ 10 ಅಂತ ಒಂದು ವರ್ಷನ್ ರಿಲೀಸ್ ಆಗಿದೆ. ನಾನು ಯೂಸ್ ಮಾಡ್ತಿರೋ ವರ್ಷನ್ ಬಂದು ಗೋಪ್ರೋ 8 ಇದು. ನೀವು ನೋಡ್ಬೋದು ಈ ಕ್ಯಾಮ್ರಾ ಕೇಜ್ ಹಾಕಿರೋದಕ್ಕೆ ಇಷ್ಟು ದಪ್ಪ ಇದೆ, ಕೆಳಗಿಡೋಣ ಅದನ್ನ ಹೆಲ್ಮೆಟ್ನ. ಈ ಕ್ಯಾಮ್ರಾ ನೀವು ನೋಡ್ಬೋದು ಇದು ಕೇಜ್ ಹಾಕಿರೋದಕ್ಕೆ ಇಷ್ಟು ದಪ್ಪ ಇದೆ. ಕೇಜ್ ಹಾಕಿಲ್ಲ ಅಂತ ಅಂದರೆ ಇದು ರಿಯಲ್ ಕ್ಯಾಮ್ರಾ ಎಷ್ಟು ಬರುತ್ತೆ ನೀವು ಖರೀದಿ ಮಾಡಿದಾಗ ಅಂದರೆ ನೋಡಿ, ಇಲ್ಲಿ ತೋರಿಸ್ತೀನಿ ಈ ಕೇಜ್ ಓಪನ್ ಮಾಡ್ತಾ ಇದ್ದೀನಿ. ಇದೇನು ನೋಡ್ತಾ ಇದ್ದೀರಾ ನೀವು, ಇದೇ ಕ್ಯಾಮ್ರಾ ಆ್ಯಕ್ಚುಲಿ ಇದರೊಳಗೆ ಇರೋದೇ ಇಷ್ಟೇ ಇಷ್ಟಪ್ಪ. ನೀವು ಏನು ನೋಡ್ತೀರಾ ಬೆಂಕಿ ಪಟ್ಟಣದಂಗೆ ಇರುತ್ತೆ ಇದರೊಳಗೆ. ಬಟ್ ಬಹಳ ಆಪ್ಷನ್ಸ್ ಇರುತ್ತೆ ನಿಮಗೆ ಶೂಟ್ ಮಾಡೋದಕ್ಕೆ, ತುಂಬ ಸೂಪರ್ ವ್ಯೂಸು ಮತ್ತು ವೈಡ್ ವ್ಯೂವು ಆ ಥರ ಅಂತ ಬಹಳ ಆಪ್ಷನ್ಸು ಚೆನ್ನಾಗಿರುತ್ತೆ. ಫುಟೇಜಸ್ಗಳು ಮತ್ತು ಟೈಮ್ ಲ್ಯಾಪ್ಸ್ ಅಂತ ಏನೇನೋ ಆಪ್ಷನ್ಗಳಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಹೆಲ್ಮೆಟ್ಗಾಗಿರ್ಬೋದು, ಇಲ್ಲ ತುಂಬ ಸ್ಟ್ರಾಪ್ಸ್ಗಳು ಬರ್ತವೆ, ಹೆಡ್ ಸ್ಟ್ರಾಪ್ಸು ಹೆಡ್ಗೆ ಅಂತಲೇ ಬಟ್ ಬೆಲ್ಟ್ಗಳು ಬರ್ತವೆ. ನೋಡಿ ನನ್ನ ಹತ್ರ ಇದೆ, ಹಂಗೆ ಇರಲ್ಲೇ ಕೆಲವೊಮ್ಮೆ ನೋಡಿ ಇದು ಸ್ಟ್ರಾಪ್ಸ್ಗಳು ಬರ್ತವೆ ಹಿಂಗೆ. ಇದು ಚೆಸ್ಟ್ ಸ್ಟ್ರಾಪು, ಹಿಂಗೆ ಸ್ಟ್ರಾಪ್ನ ಇದು ಬೆಲ್ಟ್ ಥರ ಬ್ಯಾಗಿಂಗ್ ನೆತ್ತಕ್ಕಂತೀವಿ, ಹಂಗೆ ಸ್ಟ್ರಾಪ್ನ ಇದನ್ನು ಎದಕ್ಕೆ ಸಿಕ್ಕಾಕ್ಸ್ಕೊಂಬಿಟ್ರೆ ಈ ಕ್ಯಾಮ್ರಾನ ಇದು ಇಲ್ಲಿಗೂ ಫಿಕ್ಸ್ ಮಾಡ್ಕೊಬೋದು. ಮತ್ತು ಅದೇ ಥರ ಹೆಡ್ಗೂ ಇದೇ ಥರ ಸ್ಟ್ರಾಪ್ ಬರುತ್ತೆ, ಕೈಗೂ ಸ್ಟ್ರಾಪ್ ಬರುತ್ತೆ, ನೀವು ಎಲ್ಲಿ ಬೇಕಾದ್ರಲ್ಲಿ. ಇದಕ್ಕೊಂದು ಕ್ಲಿಪ್ಪು ಬರುತ್ತೆ, ನೀವು ಯಾವುದೇ ರೀತಿ ಒಂದು ಕಾರು ಬೈಕಲ್ಲಿ ಹೋಗ್ತಾ ಇದ್ರೆ ಒಂದು ಕ್ಲಿಪ್ಪು ಬರುತ್ತೆ ಇದಕ್ಕೊಂದು, ಆ ಕ್ಲಿಪ್ನೂ ಹಾಕೊಬೋದು ನೀವು. ಆ ಥರ ಹ್ಯಾಂಡಿಯಾಗಿ ಯೂಸ್ ಮಾಡಿರ್ತಕ್ಕಂಥ ಒಂದು ಕ್ಯಾಮ್ರಾ. ನಾನು ಯಾವುದೇ ರೀತಿ ಬೈಕ್ನ ರೂಲ್ಸ್ನೂ ಬ್ರೇಕ್ ಮಾಡ್ತಾ ಇಲ್ಲ, ಏನಿಲ್ಲ. ಇದನ್ನು ಹೆಲ್ಮೆಟಿಗೆ ಫಿಕ್ಸ್ ಮಾಡ್ಕೊಂಡಿರ್ತೀನಿ, ಇಲ್ಲ ಯಾವ್ದಾದ್ರು ಒಂದು ಜಾಗಕ್ಕೆ ಫಿಕ್ಸ್ ಮಾಡ್ಕೊಂಡಿರ್ತೀನಿ. ಇದ್ರ ಪ್ರೈಸ್ ಏನು ಅಂತ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ. ಇದ್ರ ಪ್ರೈಸ್ ಬಂದು ಒಂದು ಅಮೆಝಾನಲ್ಲಿ ಪ್ರೈಸ್ ವೇರಿಯೇಷನ್ ಆಗ್ತಾನೆ ಇರುತ್ತೆ. ನಾವು ತಗೊಳ್ಳುವಾಗ ಇದೊಂದು ಅರೌಂಡ್ 26,000 ಇತ್ತು, ಈಗ ವರ್ಷನ್ 10 ಬಂದಿರೋದ್ರಿಂದ ಇನ್ನೊಂದು ಸ್ವಲ್ಪ ಪ್ರೈಸ್ ಡೌನ್ ಆಗಿರ್ಬೋದು. ಅದ್ರ ಲಿಂಕ್ನ ನಾನು ನಿಮಗೆ ಕೆಳಗೆ ಹಾಕಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನೀವು ಹೋದರೆ ಡೈರೆಕ್ಟಾಗಿ ಅಲ್ಲೇ ಖರೀದಿ ಮಾಡ್ಕೊಬೋದು ನೀವು. ಈಗ ವರ್ಷನ್ 10 ಕೂಡ ಬಂದಿದೆ, ಅದ್ರ ಪ್ರೈಸ್ ಏನು ಅಂತ ಗೊತ್ತಿಲ್ಲ, ನೆನ್ನೆ ಇನ್ನೂ ರಿಲೀಸ್ ಆಗಿದೆ. ನೀವು ಇದಿಷ್ಟು ತಗೊಂಡ ಮೇಲೆ ಈ ಆಕ್ಸೆಸರೀಸ್ ಎಲ್ಲ ತಗೊಳ್ಳೇಬೇಕಾಗುತ್ತೆ, ನೀವೆಲ್ಲ ಫಿಕ್ಸ್ ಮಾಡ್ಕೋಬೇಕಂದ್ರೆ. ಈ ಕೇಜ್ ಕೂಡ ನಾನು ಅಮೆಝಾನಿಂದ ತರಿಸಿದ್ದೆ, ಇದಕ್ಕೆ ₹1,600 ಆಗಿತ್ತಿದ್ದು, ಯಂತ್ರಾಲಯ ಅನ್ನತಕ್ಕಂಥ ಒಂದು ಬ್ರ್ಯಾಂಡಿಂದ ಈ ಕೇಜ್ನೂ ತರಿಸಿದ್ದೆ. ಇದನ್ನು ಈ ಕೇಜ್ ಈ ಥರ ಹಾಕ್ಕೊಂಡು ನೀವು ಹೆಲ್ಮೆಟಿಗೆ ಫಿಕ್ಸ್ ಮಾಡ್ಕೊಬೋದು, ಪ್ರತಿಯೊಂದು ಜಾಗಕ್ಕೂ ಇದನ್ನು ಫಿಕ್ಸ್ ಮಾಡ್ಕೊಬೋದು ಬಂಧುಗಳೇ. ಆಮೇಲೆ ಸೌಂಡ್ ಬಹಳಷ್ಟು ಜನ ಕೇಳ್ತಾ ಇರ್ತೀರಾ, ಸೌಂಡ್ ಗೌಡ್ರಿಗೆ ಸೌಂಡ್ ಯಾವ ಥರ ಇಷ್ಟು ಕ್ಲಾರಿಟಿ ಬರುತ್ತಲ್ಲ ನಿಮ್ಮದು, ಸೌಂಡ್ ಯಾವ ಥರ ಫಿಕ್ಸ್ ಮಾಡ್ಕೊತೀರಾ. ಬೈಕಲ್ಲಿ ಹೋಗುವಾಗ ಬರೀ ನೀವು ಕ್ಯಾಮ್ರಾನೇ ಫಿಕ್ಸ್ ಮಾಡ್ಕೊಂಡು ಹೋದ್ರಿ ಅಂದರೆ ಗಾಳಿ ಒಡೆಯ ಗಾಳಿನೇ ಬುಝ್ ಅಂತ ಸೌಂಡ್ ಬರ್ತಿರುತ್ತೆ, ನೀವು ಮಾತಾಡೋದು ಏನೂ ಕೇಳಲ್ಲ. ಅದಕ್ಕೆ ಅಂತಲೇ ಗೋಪುರದವರು ಬಹಳ ಬುದ್ಧಿವಂತರು, ಅವ್ರು ಏನು ಮಾಡ್ತಾರೆ, ಒಂದು 5,000 ರೂಪಾಯಿಗೆ ಇದೊಂದು ಅಡಾಪ್ಟರ್ ಕೆಳಗಡೆ ನೋಡ್ಬೋದು ನೀವೊಂದು, ಕೆಳಗಡೆ ನೀವು ನೋಡ್ಬೋದು ಏನಿದೆ ಇದೊಂದು ಅಡಾಪ್ಟ್ರು. ಈ ಕೇಜ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅಡಾಪ್ಟರ್ನ ಕೂರಿಸ್ಬೋದು ನಾವು ಇದರಲ್ಲಿ, ಅದಕ್ಕಾಗಿ ಹೆಲ್ಪ್ಫುಲ್ ಆಗುತ್ತೆ ಈ ಕೇಜು. ಇದೇನಿದೆ ಈ ಅಡಾಪ್ಟರ್ನ ಇಲ್ಲಿಗೆ ಹಾಕೊಂಬಿಟ್ಟು ಅದು ಒಳಗಡೆ ಚುಚ್ಚಿಬಿಟ್ರೆ ಇದರಲ್ಲಿ ನೋಡಿ, ಇಲ್ಲಿ ಈ ಅಡಾಪ್ಟ್ರಿ ಡೈರೆಕ್ಟಾಗಿ ನಾವು ಇಲ್ಲಿ ಮೈಕ್ ಚುಚ್ಕೊಬೋದು, ಮೈಕ್ ಸೇನ್ ಬರುತ್ತೆ ನಮ್ಮದು. ನಾನು ಇಲ್ಲಿ ಏನು ಲಾವಿಲೇಯರ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ, ಈ ಮೈಕ್ನ ಕೇಬಲ್ಲು ತಗೊಂಬಂದು ಇಲ್ಲಿ ಸಿಗಿಸ್ಕೊಂಬಿಟ್ರೆ
ಹೆಲ್ಮೆಟ್ ಒಳಗೆ ಆ ಮೈಕು ರೌಂಡ್ ಮಾಡಿ ಬಾಯಿ ಹತ್ರ ಕೂರಿಸ್ಕೊಂಡ್ರೆ ಸಾಕು, ನೀವು ಮಾತಾಡೋದು ಬೇರೆ, ಹೊರಗಡೆದು ಯಾವುದನ್ನು ಕ್ಯಾಪ್ಚರ್ ಮಾಡಲ್ಲ, ಡೈರೆಕ್ಟಾಗಿ ನೀವು ಮಾತಾಡೋದು ಈ ಮೈಕಿಂದನೇ ಡೈರೆಕ್ಟಾಗಿ ಕ್ಯಾಪ್ಚರ್ ಆಗುತ್ತೆ. ಇದರೊಳಗೆ ನೀವು ರೆಕಾರ್ಡ್ ಮಾಡ್ತಿರುವಾಗಲೇ ಸಿಂಕ್ ಆಗಿಬಿಡುತ್ತೆ ನೀಟಾಗಿ. ಆಮೇಲೆ ಇದು ಹೆಂಗೆ ಮೈಕ್ ಹೆಂಗೆ ವರ್ಕ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಅಡಾಪ್ಟ್ರು ನೀವು ಮಾತಾಡುವಾಗ ನಿಮ್ಮದನ್ನು ಮಾತ್ರ ಕ್ಯಾಪ್ಚರ್ ಮಾಡುತ್ತೆ, ನೀವು ಮಾತಾಡಲಿಲ್ಲ ಅಂತ ಅಂದರೆ ಹೊರಗಡೆದನ್ನೆಲ್ಲ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಮಾಡುತ್ತೆ ಸೌಂಡ್ನ. ಅಷ್ಟು ಏನೋ ಸೆನ್ಸಿಟಿವಿಟಿ ಇರುತ್ತೆ, ತುಂಬ ಅದ್ಭುತವಾಗಿರುತ್ತೆ ಇದೊಂದು. ಇನ್ನು ಒಂದು ಸೆಟಪ್ ಮಾಡ್ಕೊತೀನಿ ನೀವು ಹೆಲ್ಮೆಟ್ಗೆ ಅಂದರೆ ಅರೌಂಡ್ 50,000 ರೂಪಾಯಿ ಏನಾದರೂ ಖರ್ಚು ಆಗಿ ಆಗುತ್ತೆ. Gopro 8, ಈಗಿನ Gopro 8 ತಗೊತೀವಿ ಅಂದರೆ ಇದ್ರ ಬ್ಯಾಟ್ರಿ ಬಂದು ತುಂಬ ಚಿಕ್ಕದಿರುತ್ತೆ, ನೀವು ಇಲ್ಲಿ ನೋಡ್ಬೋದು ಇಲ್ಲೇ ಎಲ್ಲೋ. ಹಾಂ ನೋಡಿದು ಇದ್ರ ಬ್ಯಾಟ್ರಿ ಬಂದು ಇದ್ರೊಳಗಡೆ ಹೆಂಗಿರುತ್ತೆ, ನನ್ನ ಹತ್ರ 2 ಬ್ಯಾಟ್ರಿ ಇದೆ, ಅರೌಂಡ್ 2.5 ಸಾವಿರದಿಂದ 4,000 ಅನಿಸುತ್ತೆ ಒಂದೊಂದು ಬ್ಯಾಟ್ರಿ ಇದು. ನಾನು 2 ಬ್ಯಾಟ್ರಿ ಇದೆ ನನ್ನ ಹತ್ರ, ಯಾಕಂದರೆ ಒಂದು ಬ್ಯಾಟ್ರಿ ಬರೋದು 40 ನಿಮಿಷ ಬರುತ್ತೆ. ನೀವು ಯಾವಾಗಲೂ ಇದನ್ನು ಶೂಟ್ ಮಾಡ್ತಾ ಇರೋಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ ಇಟ್ಕೊಂಡು, ಅವಾಗ ಏನಾಗುತ್ತೆ ಅಂದರೆ ಈ ಬ್ಯಾಟ್ರಿಗಳು ನಿಮ್ಗೆ 2-3 ಆಲ್ರೆಡಿ ಚಾರ್ಜ್ ಮಾಡಿ ಇಟ್ಕೊಂಡು ಹೋಗಿದ್ರೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಬೈಕಿಂಗ್ ಚಾರ್ಜಸ್ ಅಂತಲೇ ಬರ್ತವೆ, ಅದನ್ನು ಡೈರೆಕ್ಟಾಗಿ ನೀವು ಅಲ್ಲೇ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇದನ್ನು ಅದೇನು ತೊಂದರೆ ಇಲ್ಲ. ಈ ಕ್ಯಾಮ್ರಾ ಆಲ್ರೆಡಿ 50,000ವರೆಗೂ ನಿಮಗೆ ಕಾಸ್ಟ್ ಆಗುತ್ತೆ. ಇದನ್ನು ನೀವು ಸಜೆಸ್ಟ್ ಮಾಡ್ತೀರಾ ಯೂಸ್ ಮಾಡೋರಿಗೆ ಅಂದರೆ, ಇಲ್ಲ ನಿಮ್ಮ ಹತ್ರ ಬಜೆಟ್ ಇದು ಬೇಕಾದಷ್ಟು ದುಡ್ಡಿತ್ತು ಅಂದರೆ ಯೂಸ್ ಮಾಡಿ. ನಿಮ್ಮ ಕ್ಯಾಮ್ರಾದಲ್ಲೇ ಸ್ಟಾರ್ಟಿಂಗ್ ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ ಆಗಲೇ ಸ್ಟಾರ್ಟ್ ಮಾಡಿರೋರು ಸಣ್ಣ ಪುಟ್ಟ ಕ್ಯಾಮ್ರನ ತಗೊಳ್ಳಿ, ಇದರಲ್ಲೇ 5,000ಕ್ಕೂ ಕ್ಯಾಮ್ರಾಗಳು ಬರ್ತವೆ, SJ ಕ್ಯಾಮ್ರಾ ಅದು ಇದು ಅಂತ. ಇಲ್ಲ ನಿಮ್ಮ ಮೊಬೈಲಲ್ಲೇ ಶೂಟ್ ಮಾಡಿ, ಫಸ್ಟು ನೀವು ಕಂಟೆಂಟ್ ಸ್ಟಾರ್ಟ್ ಮಾಡಿ, ಯಾರು ಜನ ನೋಡ್ತಾ ಇದ್ದಾರೆ ನಿಮ್ಮ ವಿಚಾರಗಳನ್ನ ನಿಮ್ಮ ಕಂಟೆಂಟ್ನ ಅಂತ ಅಂದಾಗ ಮಾತ್ರ ನೀವು ಇನ್ವೆಸ್ಟ್ ಮಾಡಿ. ಸುಮ್ಮನೆ ಇನ್ವೆಸ್ಟ್ ಮಾಡಿ 50,000 ಎಲ್ಲ ಅದನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ, ಯಾಕೆಂದರೆ ಕೆಲವೊಬ್ಬರು ತಗೊಂಡು ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದನ್ನು ಯೂಸೇ ಮಾಡ್ತಿರಲ್ಲ, ತುಂಬ ವೇಸ್ಟ್ ಆಗುತ್ತೆ ಅದು. ಹಾಗಾಗಿ ಏನು ಮಾಡ್ತೀರಂದರೆ ನೀವು ಇದನ್ನೆಲ್ಲನೂ ಯೂಸ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಮೊಬೈಲಲ್ಲಿ 2-3 ಕಂಟೆಂಟ್ ಶುರು ಮಾಡಿ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಸ್ಟಾರ್ಟ್ ಮಾಡಿ, ಪ್ರಯತ್ನ ಮಾಡಿ, ವರ್ಕೌಟ್ ಆಯಿತು ಅಂತ ಅಂದರೆ ನಿಮ್ಗೆ ಆ ಬರತಕ್ಕಂಥ ಲಾಭದಿಂದ ಎತ್ತಿಟ್ಕೊಂಡು ಒಂದು ಸ್ವಲ್ಪ ಕ್ಯಾಮ್ರಾ ತಗೊಳ್ಳೋ ಅಂತ ಪ್ರಯತ್ನವನ್ನು ಮಾಡಿ ಬಂಧುಗಳೇ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಸತೀಶ್ ಹೀರೇಗೌಡ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಯೂಟ್ಯೂಬ್ ಸೆಕ್ಷನ್ನಲ್ಲಿ ಕೆಳಗಡೆ ಕಮೆಂಟ್ ಮಾಡಿ, ಅಲ್ಲೂ ಕೂಡ ನಾನು ನಿಮಗೆ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ ಬಂಧುಗಳೇ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.